ಆದ್ರೆ ನಮಗಿಂತಲೂ ಸಹಿತ ಒಬ್ಬ ಅಧ್ಯಯನಶೀಲನಾಗಿರ್ತಕ್ಕಂತ, ನಾಯಕತ್ವವನ್ನು ಹೊಂದಿರತಕ್ಕಂತ, ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂತ ಒಬ್ಬ ಜನನಾಯಕನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ ಅನ್ನುವಂಥದ್ದನ್ನ ನಾವು ಇವತ್ತು ಜನರ ಎದುರುಗಡೆ ಗಟ್ಟಿಯಾಗಿ ಸಾರಿ ಹೇಳಬೇಕು. ಎಂತ ಜಯಪ್ರಕಾಶ್ ಹೆಗಡೆ ಅವರು ಇಲ್ಲಿ ಮೂರು ಸತಿ ಶಾಸಕರು, ಒಂದು ಸರಿ ಮಂತ್ರಿ, ದಿವಾಕರ್ ಯಾವ ಊರಿಗೆ ಹೋದ್ರು ಜಯಪ್ರಕಾಶ್ ಹೆಗಡೆ ಅವರು ಕಾಮಗಾರಿ ಮಾಡಿದ್ದು ಬೋರ್ಡ್ ಕಾಣುತ್ತದೆ. ಕೋಟ ಶ್ರೀನಿವಾಸ ಅಣ್ಣಂದು ಕುಚ್ಚಕ್ಕಿಯೂ ಇಲ್ಲ, ರೋಡು ಇಲ್ಲ. ಉಸ್ತುವಾರಿ ಸಚಿವರಾಗಿದ್ರು ಇಲ್ಲಿಗೆ, ಏನ್ ಕೊಟ್ರಿ ಶ್ರೀನಿವಾಸ ಅಣ್ಣ? ಗೋಪಾಲ್ ಪೂಜಾರರು ಬಾರಿ ನೋವಿನಿಂದ ಮಾತನ್ನ ಹೇಳಿದ್ರು. ಇವತ್ತು ಗೋಪಾಲ್ ಪೂಜಾರರು ಕೇಳಿ ಮಂಜುನಾಥ್ ಭಂಡಾರ್ ಹತ್ರ, ಇವತ್ತಿನ ಸರ್ಕಾರದಲ್ಲಿ ಗೋಪಾಲ್ ಪೂಜಾರರು ಮಂತ್ರಿ ಆಗ್ತಕ್ಕಂತ ಅವಕಾಶ ಇತ್ತು. ಗೆದ್ದಿದ್ರೆ ವಿನಯ್ ಕುಮಾರ್ ಸೊರಕೆ ಅವರು ಮಂತ್ರಿ ಆಗ್ತಕ್ಕಂತ ಅವಕಾಶ ಇತ್ತು. ಅವರ ಜನಾಂಗದ ಇಬ್ಬರು ನಾಯಕರುಗಳನ್ನ ಇವತ್ತು ಸಂಚು ಮಾಡಿ ಸೋಲಿಸುವ ಪ್ರಯತ್ನವನ್ನ ಮಾಡಿದ್ರೆ ಅದು ಕೋಟ ಶ್ರೀನಿವಾಸ್ ಪೂಜಾರರು ಅಂತೇಳಿ ನಾನು ಗಂಭೀರವಾಗಿ ಹೇಳ್ತೇನೆ. ಹೌದಲ್ವಾ ಅಮ್ಮ? ಹೌದಲ್ವಾ? ಹಾಗಾದ್ರಿಂದ ಬಿಜೆಪಿ ಅವರು ಯಾರಾದರೂ ವೋಟ್ ಕೇಳಕ್ಕೆ ಬಂದ್ರೆ ಮನೆ ಹತ್ರ, 10 ವರ್ಷ ಏನ್ ಕೊಟ್ಟಿದ್ರಿ ಕೇಳಿ. ಅವು ಕತೆ ಹೇಳ್ತು, ಹಂಗ್ ಮಾಡುದು, ಹಿಂಗ್ ಮಾಡುದು, ಬೇಲಿ ಮಾಡುದು, ಗಡಿಗೆ ಬೇಲಿ ಮಾಡುದು. ಅದೆಲ್ಲ ಅವಾಗ ನಿಮ್ಮ ಈ ಕಡೆ ಕುಂದಾಪುರದಲ್ಲಿ ಒಂದು ಮಾತು ಹೇಳ್ತೀನಿ, ನಿನ್ನ ವಾಲಿ ಕಳೀತಂತ ಹೇಳಿ ಬಿಜೆಪಿ ಅವರು ಯಾರು ವೋಟ್ ಕೇಳಕ್ಕೆ ಬಂದ್ರು ಅವ್ರಿಗೆ ನಿನ್ನ ವಾಲಿ ಕಳೀತಂತ ಹೇಳಿ ವಾಪಸ್ ಕಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ ಹಾಕತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ಅನ್ನುವಂಥ ಸಂಗತಿಗಳನ್ನು ಹೇಳ್ತಾ, ಸ್ನೇಹಿತರೆ, ಕರ್ನಾಟಕದಲ್ಲಿ ಒಬ್ರು ಕುಮಾರಸ್ವಾಮಿ ಅಂತ ಮಾಜಿ ಮುಖ್ಯಮಂತ್ರಿ ಇದ್ರು, ಅವರಿಗೆ ನಿಮಗೆಲ್ಲ ಸವಲತ್ತು ಕೊಟ್ಟಿದ್ದು ಹೊಟ್ಟೆ ಹೊರದು ಬಿಟ್ಟಿದೆ. ಎಂತಹ ಮಾತನ್ನು ಹೇಳಿದ್ರು ಅಂದರೆ ಅವರು ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ನಮ್ಮ ಕರ್ನಾಟಕದ ಹೆಣ್ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರು ಮಿಸ್ಟರ್ ಕುಮಾರಸ್ವಾಮಿ. ಅಧಿಕಾರ ಇದ್ದಾಗ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೂತು ದಾರಿ ತಪ್ಪಿರುವಂತದ್ದು ಅದು ಕುಮಾರಸ್ವಾಮಿ ಅವರೇ ಹೊರತು ಕಾಂಗ್ರೆಸ್ನವರ ದೆಸೆಯಿಂದ ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯಂದ್ರು ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವರು ಅವರ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ತಿದ್ದಾರೆ, ಅವರ ಊರನ್ನ ಕಟ್ತಾ ಇದ್ದಾರೆ, ಅವರ ಬದುಕನ್ನ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಯ ಕಾರಣದಿಂದ ಕೊಲ್ಲೂರಿಗೆ, ಧರ್ಮಸ್ಥಳಕ್ಕೆ, ಅಣೆಗುಡ್ಡೆಗೆ, ಉಡುಪಿಗೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಬರ್ತಕ್ಕಂಥ ಅಧಿಕಾರವನ್ನು ನಿಮ್ಮ ಕೈಗೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ, ನೆನ್ಪಿಟ್ಕೋಬೇಕು. ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ವಿ. ಈ ಗ್ಯಾರಂಟಿಗಳಿಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಅಂದಿನ ನಮ್ಮ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಇಬ್ಬರು ಹಸ್ತಾಕ್ಷರವನ್ನು ಕೊಟ್ಟು ಮನೆ ಮನೆಗೆ ನಮ್ಮ ಕಾರ್ಯಕರ್ತರನ್ನು ಕಳಿಸಿದ್ವಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಈ 5 ಗ್ಯಾರಂಟಿಗಳನ್ನು ನಾವು ತರ್ತೀವಿ ಅನ್ನೋ ಮಾತನ್ನು ಜನರ ಮುಂದೆ ಇಟ್ಟಿದ್ವಿ. ನಾವು ನುಡಿದಂತೆ ನಡೆದ ಸರ್ಕಾರ, ಅದ ಮೇಲೆ ಆಸೆ ಇಟ್ಟಂತಹ ಜನರು ನಮಗೆ ಸುಮಾರು 43% ಅಷ್ಟು ಜನ ಮತವನ್ನು ಹಾಕ್ತಾರೆ. 43% ಶೇಕಡ ಮತವನ್ನು ಹಾಕಿದಾಗ ನಾವು 135 ಸ್ಥಾನಗಳನ್ನು ಗೆಲ್ತೀವಿ. ಆ 135 ವಿಧಾನಸಭಾ ಕ್ಷೇತ್ರಗಳನ್ನು ಲೆಕ್ಕ ಹಾಕಿದಾಗ ಸುಮಾರು 28 ಲೋಕಸಭಾ ಕ್ಷೇತ್ರಗಳಲ್ಲಿ, 18 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂತ ಬಹುಮತದ ಮತವನ್ನು ಪಡೆದಿತ್ತು. 28ರಲ್ಲಿ 18 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತವನ್ನು ಪಡೆದಿತ್ತು. ಈಗ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಾವು ಭರವಸೆಗಳನ್ನು ಕೊಟ್ಟಾಗ ನೀವು ಶೇಕಡ 43% ಮತವನ್ನು ನಮಗೆ ಹಾಕಿದ್ರಿ. ನೀವು ಇವತ್ತು ನಾವು ಆ 5 ಭರವಸೆಗಳನ್ನು, 135 ಜನ ಗೆದ್ದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ 8 ತಿಂಗಳಲ್ಲಿ ನಾವು ಈಗ 5 ಭರವಸೆಗಳನ್ನು ನಾವು ಪೂರ ಮಾಡಿಸಿದ್ದೀವಿ. ಈ ಪರಿಪೂರ್ಣ ಎಷ್ಟಾಗಿದೆ ಅಂತ ಹೇಳಿದ್ರೆ, ಗೃಹ ಜ್ಯೋತಿ ಸುಮಾರು 1,76,00,000 ಕುಟುಂಬಗಳಿಗೆ ಇವತ್ತು ಗೃಹ ಜ್ಯೋತಿಯನ್ನು ಕೊಟ್ಟಿದ್ದೀವಿ. ನಾವು 1,26,00,000 ಜನಕ್ಕೆ ಗೃಹಲಕ್ಷ್ಮಿಯನ್ನು ಕೊಟ್ಟಿದ್ದೀವಿ ಅಂತೇಳಿದ್ರೆ ಸುಮಾರು 5 ಕೋಟಿ ಜನರಿಗೆ ಇವತ್ತು ನಮ್ಮ ಈ ಗ್ಯಾರಂಟಿಗಳಿಂದ ಇವತ್ತು ಪ್ರಯೋಜನವನ್ನು ಪಡೆದಿದೆ. ಈ ಪ್ರಯೋಜನವನ್ನು ಪಡೆದಂತ ಜನ ಇವತ್ತು ನಮಗೆ ಮತವನ್ನು ಹಾಕ್ತಿರೋ ಇಲ್ವ? ನೀವು ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿನಿ ತಗೊಂಡವ್ರು ನಿಮಗೆ ಮತವನ್ನು ಹಾಕ್ತಿರೋ ಇಲ್ವೋ? ಹಾಕ್ತೀರಿ ತಾನೇ? ಹಾಗಾದ್ರೆ ನಾವು ಏನು ಶೇಕಡ 43% ಮತವನ್ನು ಪಡೆದಿದ್ವಲ್ಲ, ನೀವು ನಮಗೆ ಶೇಕಡ 1-5% ಮತವನ್ನು ಜಾಸ್ತಿ ಕೊಟ್ರೆ,
ನಾವು ಕರ್ನಾಟಕದ 28 ಕ್ಷೇತ್ರದಲ್ಲಿ ಸುಮಾರು 18 22 ಕ್ಷೇತ್ರಗಳನ್ನು ನಾವು ಗೆಲ್ಲುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಇನ್ನೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ 8-10% ನಮಗೆ ಮತವನ್ನು ನೀವು ಕೊಟ್ಟರೆ, ಅಂದರೆ 51% ಮತಗಳನ್ನು ನಮಗೆ ಕೊಟ್ಟರೆ ನಾವು ನಮ್ಮ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ನಾವು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂತ ಸರ್ಕಾರ, ನಮ್ಮ ನಾಯಕರುಗಳು ಯಾವ ಮಾತುಗಳನ್ನು ಕೊಟ್ಟಿದ್ರೋ ಅದುಗಳನ್ನು ಸಂಪೂರ್ಣವಾಗಿ ಉಳಿಸಿದ್ದಾರೆ. ನಮ್ಮ ಗ್ಯಾರಂಟಿಗಳು ಉಳಿಬೇಕು. ಗ್ಯಾರಂಟಿಗಳನ್ನು ನಿಮಗೆ ನಾವು ಕೊಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಮೊನ್ನೆ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ, ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಗೊಂಡೋಗಿ ಕೊಡ್ತಾ ಇದ್ದಾರೆ, ಅದಕ್ಕೆ ನೀವು ಚುನಾವಣೆಯ ನಿರ್ಬಂಧವನ್ನು ಹೇರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಜನರಿಗೆ ತಲುಪಬಾರದು. ಇವರು ತಲುಪಿದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ. ಇದನ್ನು ಯಾವುದಾದ್ರೂ ಬೇರೆ ರೀತಿಯಲ್ಲಿ ಇದರ ಪಥವನ್ನು ತಿರುಗಿಸಬೇಕು ಅಂತ ಹೇಳಿ ಅವರೊಂದು ಪಣ ತೊಟ್ಟಾಗಿದೆ. ಹಾಗಾಗಿ ಯಾವುದೇ ಕಾಂಗ್ರೆಸ್ ಪಕ್ಷ ಯಾವ ಈ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಇದು ನಮ್ಮ ಸರ್ಕಾರ ಎಲ್ಲಿ ತನಕ ಅಧಿಕಾರದಲ್ಲಿ ಇರುತ್ತೋ ಅಲ್ಲಿ ತನಕ ನಿಮಗೆ ಎಲ್ಲ ಈ ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿ ನಮ್ಮ ಸರ್ಕಾರ ಸುಭದ್ರವಾಗಿ ನಡೀಬೇಕು. ತಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಗೆಲ್ಲಿಸಬೇಕು. ಕರ್ನಾಟಕದಲ್ಲಿ ನಮ್ಮ ಎಲ್ಲ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಕೇಳಿಕೊಂಡು ನನಗೆ ಜಯಪ್ರಕಾಶ್ ಹೆಗ್ಡೆ ಅವರು ಮುಂದಿನ ಮಾತಾಡಬೇಕು ಅಂತ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಂಗೆ ಗೊತ್ತಿತ್ತು ಭಾಳ ತಡ ಆಯ್ತು ನಿಮಗೆಲ್ಲ, ಆದರೆ ಇಲೆಕ್ಷನ್ ಟೈಮ್ ಹಂಗೆ ಎಂತ ಮಾಡೋಕೆ ಆಗ್ತಿಲ್ಲ ನಿಮಗೆಲ್ಲ. ಇವತ್ತು ಶ್ರೀರಾಮನವಮಿ ಅಲ್ಲ, ಶ್ರೀರಾಮನವಮಿಯ ಶುಭಾಶಯಗಳೆಲ್ಲರಿಗೂ. ನಿನ್ನೆ ಇವತ್ತು ಪತ್ರಿಕೆ ಪೇಪರ್ಲಿ ಒಂದು ಗುರುಮೆ ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಪ್ಪ, ಎಂತಂದರೆ ಜಯಪ್ರಕಾಶ್ ಹೆಗ್ಡೆ ಪಾರ್ಟಿ ಬದಲು ಮಾಡ್ತಾರಂತ. ಅವ್ರಿಗೆ ನೆನಪೇ ಇಲ್ಲ ಅವರು ಕಾಂಗ್ರೆಸ್ ಹೆಂಗಿದ್ದೀರಿ, ನನ್ನ ಹತ್ರ ಸೀಟ್ ತೆಗಿಸಿ ಕೊಡು ಕೇಳಿದ್ದೀರ ಹಿಂದೆ ಡೆಲ್ಲಿಂಗ್ ಕಾಯಂ ಬಂದು ಕೂಕಂತಿದ್ದೀನಿ ನಮ್ಮ ಆಫೀಸ್ನ ನನ್ನ ರೂಮ್ ಹಂಗೆ. ಈಗ ಅವರಿಗೆ ಹೆಚ್ಚು ಪಕ್ಷ ಅವ್ರು ಕೊಟ್ಟದಲ್ಲ, ಅವ್ರ ಹೆಸರಿಗೆ ಬೇರೆ ಯಾರು ಕೊಟ್ಟಿದ್ದಂತ ಪಾರ್ಟಿಯವರೇ ಇಲ್ಲಿರೋ ಅವ್ರು ಹೇಳುದಿಲ್ಲ, ಯಾಕಂದ್ರೆ ನೆನಪಿರ್ಕ ಅವರಿಗೆ ನಾನು ಅವ್ರ ಬಗ್ಗೆ ಪ್ರಯತ್ನ ಮಾಡಿದೆ ಅಂದೇಳಿ ಅವ್ರಿಗೆ ಗೊತ್ತಿತ್ತು. ಅವ್ರನ್ನ ಕರ್ಕೊಂಡು ಸುಮಾರು ಕಡೆಗೆ ತಿರುಗಿ ನಾನು ನಿಷ್ಠವರ್ಕ್ ಬಿದ್ದೆ, ಅವ್ರ ಕಡೆಗೆ ಒಂದು ಸೀಟ್ ಸಿಕ್ಕಿಲ್ಲ ಅಂದ್ರೆ ಬಿಟ್ಟು ಓಡಿಬಿಟ್ಟಿರತ್ತಗೆ ನಾನು ಸೀಟ್ ಸಿಕ್ಕಿಲ್ಲ ಅಂದ್ರೆ ಓಡಲೆ. ಅವರಿಗೆ ಅಷ್ಟನ್ನು ಮಾತ್ರ ಹೇಳ್ತೀವಿ ಅಷ್ಟೇ. ಇನ್ನೊಬ್ರು ಹೇಳಿಕೆ ಕೊಟ್ಟಿದ್ರು ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿತ್ತು. ನಿಮಗೆಲ್ಲ ಗೊತ್ತಿತ್ತು ಇಲ್ಲಿ 3 MLA ಆಗಿದೆ, ಒಂದ್ಸಲ ಮಂತ್ರಿಯಾಗಿ ಕೆಲಸ ಮಾಡಿದೆ, 2 ನೀವು ನನ್ನನ್ನು ಪಕ್ಷೇತರಾಗಿ ಗೆಲ್ಲಿಸಿರಿ, ನಾನು ಗೆದ್ದದ್ದಲ್ಲ ನೀವು ಗೆಲ್ಲಿಸೋದು ಅಲ್ದ. ಗೆದ್ದಾಗ ನಾನು ಮಂತ್ರಿ ಆದೆ, ಮಂತ್ರಿಯಾಗಿಯೂ ಈ ಒಂದು ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷೆಯಾಗಿ ನಾನು ಕೂತ್ಕೊಂಡೆ. ಸಾಧಾರಣ ಮನೆ ಮನೆ ಅರ್ಜಿ ನಿವೇಲೆ ಮಾಡಿದೆ, ನಾನು ಬೆಳಗಿನ ಸಾಯಂಕಾಲದವರೆಗೆ ಕೂಕಂತಿದ್ದೆ. ಯಾರ್ದು ಅರ್ಜಿ ಏನು ಬಾಕಿ ಇರಲಿಲ್ಲ, ನಾನು ಪಕ್ಷೇತರನಾಗಿದ್ದಾಗಲಿಕ್ಕೂ 2 ಮಾಡಿದೆ. ನಂತರ ಬೈಠಕ್ಕೆ ಆಗಲಿಲ್ಲ, ಅಂದಿನಿಂದ ಇಂದಿನವರೆಗೆ ಯಾವುದೋ ಒಂದು ಅರ್ಜಿ ಆಗಿಲ್ಲ, ಪೆಂಡಿಂಗ್ ಇತ್ತು. ಇವತ್ತು ಹಂಗೆ ಇತ್ತದು, ಯಾಕಂದರೆ ನಮಗೆ ಸಮಯ ಬೇಕಾಗ್ತದೆ ಜನರ ಕೆಲಸ ಮಾಡೋಕ್ಕೆ. ಆ ಮಣ್ಣು ಇಡೀ ಹೊಳೆ ಎಲ್ಲದು ನದಿ ಮಣ್ಣಾಕಿ ಒಂದು ರಸ್ತೆ ಮಾಡಿಸ್ದೆ ಆ ಬ್ರಿಡ್ಜ್ ಆಪಲ್ವರಿಗೆ, ಬಸ್ಸು ಎಲ್ಲ ಕಾರೆಲ್ಲ ಹೊಪ್ಪಕ್ಕೆ. ಎಷ್ಟು ಬ್ರಿಡ್ಜ್ ಆಯಿತು ಎಷ್ಟು. ಈಗ ನೀಲಾವರ ಡ್ಯಾಮ್ ಒಂದು ನಾನು ಪ್ರಯೋಗ ಮಾಡಿದ್ದು, ಉಪ್ಪು ನೀರು ಒಳಗೆ ಬರೆದಿದ್ದಂಗೆ ಸಿಹಿ ನೀರು ಸಮುದ್ರಕ್ಕೆ ಹೋಯ್ತಿದ್ದಂಗೆ ಪ್ರಯತ್ನ ಮಾಡಿದೆ. ಅದರಂಗೆ ಈ ಭಾಗದಲ್ಲಿ ಕಾಡೂರು ನೆಡೂರು ಆ ಬದಿ ಹಿಂಗೆಲ್ಲ ಈಗ ಅದಾದ್ಮೇಲೆ 2 ಡ್ಯಾಮ್ ಮಾಡಿಸ್ದೆ ಮೇಲೆ, ಮುಂಡಾಡಿ ಹತ್ರ ಒಂದು
ಅದ್ರ ಮೇಲೆ ಇನ್ನೊಂದು ಆಯ್ತಲ್ಲ, ಮೂರಾಯ್ತು ಅಷ್ಟು. ಯಾಕಂದ್ರೆ ಇಡೀ ಕ್ಷೇತ್ರದಂಗೆ ಡ್ಯಾಮ್ ಬ್ರಿಡ್ಜ್ ನೀವೆಲ್ಲ ಎಣಿಸಿದ್ರೆ ಡ್ಯಾಮ್ ಬ್ರಿಡ್ಜ್ ಮಾಡ್ಕೊಂಡು ಡ್ಯಾಮಿಂದ ಎಲ್ಲ ಬಾಮಿಯಂಗೆ ನೀರು ಮೇಲ್ ಬಂತು ಅಲ್ಲ. ಅದರೊಟ್ಟಿಗೆ ಬ್ರಿಡ್ಜ್ ಮಾಡಿದ್ರಿಂದ ಕೇವಲ ತಿರುಗುಡ್ಕ ಮಾತ್ರ ಆಗಲಿಲ್ಲ, ಕಾರು ಬಸ್ ಓಡಾಡೋದು ಮೋಟರ್ ಸೈಕಲ್ ಓಡಾಡೋದಲ್ಲ, ನಿಮ್ಮ ಊರಿನ ಭೂಮಿ ಮೇಲೆ ಎಷ್ಟು ಜಾಸ್ತಿ ಆಯ್ತಂದ್ರೆ ಲೆಕ್ಕ ಹಾಕ್ರಿಯ. ನಾನು ಕಾವಡಿ ಕಾರ್ಕಡೆ ಬ್ರಿಡ್ಜ್ ಮಾಡಿದಾಗ ಕಂಡೆ ಅಲ್ಲಿ ಕಾವಡಿ ಹೆಂಗೆ 5,000 ಇದ್ದು ಸಡನ್ 35,000 ಇತ್ತು, ಇವತ್ತೆಲ್ಲ 100,000 ಅಲ್ದ. ಇದನ್ನ ನಾವು ಮಾಡ್ಕದ್ದು ಈ ಕೆಲಸ. ಮತ್ತೆ ಈ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆ ಇಲ್ದಿದ್ರೆ ಖಾಸಗಿ ಶಾಲೆಗೆಲ್ಲ ಹೊಪ್ಪಿಗೆ ಇದ್ದು ಆ ಫೀಸ್ ಕಟ್ಟಿ ಪೂರೈಸೋದಿಲ್ಲ. ಅದಕ್ಕೋಸ್ಕರ ನಾನು ಈ ನನ್ನ ಕ್ಷೇತ್ರ ನಂಗೆ ಮಾಡದ್ದೇ ಶಾಲೆ ಮತ್ತು ಕಾಲೇಜ್, ಬಾರ್ಕೂರ್ ಕಾಲೇಜೇ ಅದೇ ಸಂದರ್ಭದಂಗೆ ಒಂದೇ ಕಾಲೇಜ್ ಇಡೀ ಕ್ಷೇತ್ರದಂಗೆ, ಅದು ಇಡೀ ರಾಜ್ಯದಂಗೆ ಸಿಕ್ಕದ ಅದೊಂದು ಕಾಲೇಜ್ ಅಂದ್ರೆ ಬಾರ್ಕೂರಿಗೆ. ಶಾಲೆ ಎಷ್ಟಾಯ್ತು, ಹೈಸ್ಕೂಲ್ ಎಷ್ಟಾಯ್ತು, ಇದನ್ನೆಲ್ಲ ಕಂಡು. ಯಾಕಂದ್ರೆ ನಾನು ನಿಮ್ಗೆ ಹೇಳುದು ಯಾಕಂದ್ರೆ ಕೆಲಸ ಮಾಡದೆ ನಿಮ್ಮ ಹತ್ರ ನಾವು ಓಟ್ಕೆಂಬಿಕೆ ಬಪ್ಪಕ ಆಗ ಅಂದೇಳಿ ಕೆಲಸ ಮಾಡದನ್ನ ಹೇಳಿ ಓಟ್ಕೆಂಬಿಕ. ಈಗ ಅವರೆಲ್ಲ ಎಂತ ಮಾಡ್ತಾ ಇದ್ರು, ಡೆಲ್ಲಿ ಅವ್ರದ ಹೆಸರು ಹೇಳ್ಕೊಂಡು ನಮ್ಗೆ ಓಟ್ ಕೊಡಿ ಎಂಬುದು. ನಾನು ಹಂಗಲ್ಲ, ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡಿತ್ತು, ನಾನು ಕೆಲಸ ಮಾಡಿದೆ, ಅದಕ್ಕೆ ನಂಗೆ ಓಟ್ ಕೊಡಿ ಅಂದೇಳಿ ಕೆಂಬುದು. ಯಾಕಂದ್ರೆ ನಂಗೆ ಓಟ್ಕೆಂಡ್ರೆ ಮುಂದೆ ಸಹ ನಾನು ನಿಮ್ಮ ಹತ್ರ ಓಟ್ ಕೆಲಸ ಮಾಡಿದೆ ಓಟ್ ಕೊಡಿ ಅಂದೇಳಿ ಕೆಂಬ ಬರ್ಕತ್. ಮೊನ್ನೆ ಒಂದು ದಿವಸ ಕಾರ್ಕಳದ ವೆಂಕಟರಮಣ ದೇವಸ್ಥಾನಕ್ಕೆ ಹೋದೆ, ಹೋದಾಗ ಎಂತಾಯ್ತು, ಒಬ್ರು ಬಂದು ನನ್ನ ಹತ್ರ ನಾನು ನಿಮ್ಮ ಅಭಿಮಾನಿ ಅಂದೇಳಿ ಹೇಳಿದ್ರು. ನಾನು ಕೈ ಮುಗಿದೆ ಅವರಿಗೆ. ಅವ್ರೇನು ನಿಮ್ಮ ಅಭಿಮಾನಿ, ಯಾಕಂದ್ರೆ ನೀವು ನಿಮ್ಮ ಹೆಸರು ಹೇಳಿ ಓಟ್ಕೆ ಅಂತ ಇದ್ರಿ, ಎದುರುಗಡೆಯವ್ರು ಡೆಲ್ಲಿಯವ್ರು ತೋರಿಸ್ಕೊಂಡು ಇದ್ರೆ ಓಟ್ಕೆ ಅಂತ ಇದ್ರು, ಅದಕ್ಕೋಸ್ಕರ ನಿಮ್ಗೆ ಓಟ್ ಕೊಡ್ತೇನೆ ನಾನು ಅಂತ ಹೇಳಿದ್ರು ಅವರು. ಅದರಿಂದ ನಾನು ಕೇಂದ್ರ ನಂಗೆ ಹೆಸರು ಓಟ್ ಕೊಡಿ ಅಂತ, ಇಲ್ದಿದ್ರೆ ಮುಂದೆ ಚುನಾವಣೆ ಅವ್ರು ಪುನಃ ಡೆಲ್ಲಿಯವ್ರನ್ನ ತೋರಿಸ್ಕೊಂಡು ಓಟ್ಕೆ ಒಪ್ಪುತ್ತಾರೆ, ಇಲೆಕ್ಷನ್ಗೆ ಬಂದ್ರೆ ಸಾಕತ್ತು. ಇವ್ರಿಗೆ ಓಟ್ ಕೊಟ್ಟದಲ್ಲ ನೀವು, ಅವ್ರು ಕೆಲಸ ಮಾಡ್ಕೊಂಡೇಳಿ ಇಲ್ಲ, ನಮಗೆ ಕೆಲಸ ಮಾಡಿಯೇ ಬರ್ಕತ್ತೆ ನಿಮ್ಮ ಹತ್ರ. ಇದನ್ನ ನೀವು ಲೆಕ್ಕ ಹಾಕಿ ಎಷ್ಟು ಕೆಲಸ ಆಯಿತು. ನಾನು ಮೂರು ಒಂದ್ಸಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಮೀನುಗಾರರಿಗೆ ಎಷ್ಟು ಕೆಲಸ ಆಯ್ತು ಅಂದ್ರೆ ಕರಾವಳಿ ಕೇಳಿ, ಅವರದ್ದು ಡೀಸೆಲ್ ಸಬ್ಸಿಡಿ ತೆಗೆದೆ, ಸೇಲ್ಸ್ ಟ್ಯಾಕ್ಸನ್ನು ತೆಗೆದೆ, ಅವರಿಗೆಲ್ಲ ಬಂದರು ಅಭಿವೃದ್ಧಿ ಮಾಡಿದೆ, ಮಹಿಳಾ ಮೀನುಗಾರಿಗೆ ಕೊಟ್ಟಂಥ ಸೌಲಭ್ಯಗಳೆಷ್ಟು. ಒಂದು ವೇಳೆ ಮೀನುಗಾರರ ಮನೆ ಇವರೆಲ್ಲ ಆಶ್ರಯ ಮನೆ ಕಾಂಗ್ರೆಸ್ ಸರ್ಕಾರ ಕೊಟ್ಟದಲ್ಲ ಅಂದೇಳಿ ಹೇಳ್ರಲ್ಲ, ಆಗಳಿಕೆ ಮೀನುಗಾರರ ಮನೆ 200-300 ಬತ್ತಿ ಇತ್ತು. ನಾನೆಂತ ಮಾಡಿದೆ, ಒಂದೇ ವರ್ಷ 5,000 ಕೊಟ್ಬಿಟ್ಟೆ, ಎಲ್ಲರಿಗೂ ಮನೆ ಸಿಕ್ಕೋಂಗೆ ಮಾಡಿದೆ. ಇಲ್ಲಿ ನಿಮ್ಮತ್ತು ಕೆಲಸ ಮಾಡೋ ಮಾಡಿಸ್ಕೊಂಬಂದು ನಿಮ್ಮ ಹಕ್ಕ ಅಂತಂದೇಳಿ ಪ್ರತಿ ಕಡೆ ಹಿಂಗೆ ಹೇಳ್ತಾ ಇದ್ದೇನೆ. ನೀವೇನನ್ನು ನನ್ನ ಹತ್ರ ಹೇಳ್ತೀರಿ, ನಾನು ಮಾಡ್ಕದ್ದು ನನ್ನ ಕರ್ತವ್ಯ. ಈಗ ಎಷ್ಟು ಜನ ನಂಗೆ ಫೋನ್ ಮಾಡೋದಿಲ್ಲ, ಆಸ್ಪತ್ರೆಗೆ ಅಡ್ಮಿಷನ್ ಆಸ್ಪತ್ರೆಗೆ ಬೆಡ್ ಕೊಡ್ಸೋಕ್ಕೂ ಫೋನ್ ಮಾಡಿಸ್ತೀನಿ, ಡಿಸ್ಚಾರ್ಜ್ ಮಾಡೋಂಗೆ ಬಿಲ್ ಕಮ್ಮಿ ಮಾಡಿ ಅಂದೇಳಿ ಫೋನ್ ಮಾಡಿಸ್ತೀನಿ, ಎಲ್ಲನೂ ಮಾಡ್ತೀನಿ. ನಾವು ಒಂದು ಫೋನ್ ಹಂಗೆ ಕೆಲಸ ಮಾಡಿ ಸರ್ಕಾರಿ ಕಚೇರಿ ಹಂಗೆ ಫೋನ್ ಮಾಡಿ ಕೆಲಸ ಮಾಡಿಸ್ಕೊಂತರು, ನಾನು ಮಾಡಿ ವಾಪಸ್ ಫೋನ್ ಮಾಡ್ತೀವಿ. ಒಂದು ವೇಳೆ ಫೋನ್ ಮಾಡಿದ್ರೆ ಒಂದು ವೇಳೆ ಮೀಟಿಂಗ್ ಹಂಗಿದ್ರೆ ನಾನು ಫೋನ್ ತೆಗೋದಿಲ್ಲ, ಮೀಟಿಂಗ್ ಮುಗಿದುಕೊಳ್ಳಿ ವಾಪಸ್ ಎಲ್ಲರಿಗೂ ಮಾಡ್ತೇನೆ. ನಾನು ಇವತ್ತು ಇಷ್ಟು ಗಡಿಬಿಡಿ ಹೆಂಗೆ ಇಲೆಕ್ಷನ್ ಗಡಿಬಿಡಿ ಹೆಂಗಿದ್ರು ಸಹ ನಾನು ಫೋನ್ ರಿಸೀವ್ ಮಾಡ್ತೆ, ವಾಪಸ್ ಫೋನ್ ಮಾಡ್ತಾ ಇದ್ದೆ. ಇದು ನಮ್ಮ ನಿಮ್ಮ ಸಂಬಂಧ, ಯಾಕಂದ್ರೆ ನೀವು ಮೂರು ಸಲ ಗೆಲ್ಸಿರಿ ನನಗೆ, ಒಂದ್ಸಲ ಮಂತ್ರಿ ಆಗಿದೆ, 2 ಸಲ ಪಕ್ಷೇತರ ಆಗಿ. ಆ ಕಾರಣಕ್ಕೋಸ್ಕರ ನಾವು ಕೆಲಸ ಮಾಡಕ್ಕೆ ನಾನು ಗೆದ್ದು ಹೋಗಿ ಡೆಲ್ಲಿಂಗ್ ಕೂತ್ರು ಸ್ವಲ್ಪ ಅನ್ನೋಂಗೆ ಮಾತಾಡ್ತಿದ್ದೆ. ನಮ್ಮ ಜನರ ನಿಮ್ಮಲ್ಲಿ ಕರಾವಳಿಗೆ ಸಮುದ್ರ ಕೊರತೆ ಇದ್ದಾಗ ಅಲ್ಲಿಂದ ಇಂಜಿನಿಯರಿಂಗ್ ಫೋನ್ ಮಾಡಿ ಕೆಲಸ ಮಾಡಿಸ್ತಿದ್ದೆ. ಅದಕ್ಕೋಸ್ಕರ ನಾನು ತಮ್ಮ ಹತ್ರಕ್ಕೆ ನಿಮಗೆ ಕೆಲಸ ಮಾಡೋರು ಬೇಕಾ, ನಂಗೆ ಓಟ್ ಹಾಕಿ. ಬರೀ ಬಂದು ಓಟ್ ತಗೊಂಡು ಹಾಪರಾರೆ ನನಗೆ ಅಭ್ಯಂತರ ಇಲ್ಲ. ನೀವು ಆಯ್ಕೆ ಮಾಡೋದು ಕೆಲಸ, ಓಟ್ ಹಾಕಿ ಗೆಲ್ಸೋದೇ ನಿಮ್ಮ ಕೆಲಸ ಮಾಡೋಕ್ಕೆ. ಕಾಣಿ ಅವರಿಗೆಲ್ಲ ಎಂಥ ಪರಿಸ್ಥಿತಿ ಇತ್ತಂತ, ವಿಮಾನ ಟಿಕೆಟ್ ಬಪ್ಪು ಕೊಡ್ತರು,
ಕಾರ್ ಕೊಡ್ತರು ರಾಜ್ಯ ಸರ್ಕಾರ, ಡೀಸೆಲ್ ಕೊಡ್ತರು. ಇಲ್ಲಿ ಉಡುಪಿಯಂಗೆ ಒಂದು ಆಫೀಸ್ ಇತ್ತು, ಅವರಿಗೆ ಒಂದು ಪಿ ಎ ಇತ್ತು. ನಿಮ್ಮ ಊರಿಗೆ ಬಂದರು ಅವರು, ನಾನು ಕಾಯಂ ಬತ್ತಿರ್ಲಿಲ್ಲ, ಹಳ್ಳಿ ಹಳ್ಳಿಗೆ ಬಂದು ಕೂಕಂತಿರ್ಲಿಲ್ಲ. ಪ್ರತಿ ಪಂಚಾಯತಂಗೆ ಮೀಟಿಂಗ್ ಮಾಡಿದೆ, ಎಂ ಪಿ ಐಯು ಪಂಚಾಯತಂಗೆ ಮೀಟಿಂಗ್ ಮಾಡಿದೆ ನಾನು. ಇಷ್ಟು ಮಾಡು ಸಹ 2014 ನಾನು ಸೋತೆ. ಒಂದು ಬದಿಗೆ ನೋವಿತ್ತು, ಇನ್ನು ಮುಂದೆ ಇನ್ನೊಂದು ಪ್ರಯತ್ನ ಮಾಡು ಅಂದೇಳಿ ಬಂದಿದೆ. ಈಗ ನಿಮ್ಮ ಹತ್ರ ನೀವೆಲ್ಲ ಸಹಕಾರ ಕೊಡ್ತೀರಿ ಅಂದೇಳಿ ನಾನು ಭಾವಿಸಿದೆ. ಈಗ 2014 ಸೋಲಕ್ಕೆ ಅವರು ಸುಮಾರೆಲ್ಲ ಸುಳ್ಳು ಹೇಳರು. ಒಂದು, ನಿಮಗೆಲ್ಲ 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತು ಕಪ್ಪು ಹಣ ತಂದ್ರೆ ಬಂತ ನಿಮ್ಮ ಅಕೌಂಟಿಗೆ 15 ಲಕ್ಷ ರೂಪಾಯಿ? ಯಾರಾದ್ರೂ ಅಕೌಂಟಿಗೆ ಬಂತ? ನಂಗೆ ಬರಲಿಲ್ಲ, ನಿಮಗೆಲ್ಲರೂ ಬಂತ ಕೇಂದ ನಾನು. ಹಂಗಾರೆ ನೀವು ಅವ್ರ ಹತ್ರ ಕೇಳಲಿಲ್ಲ, ಯಾಕೆ ಕೇಳ್ಕಲ್ದ? ನೀವು ನಾ ಬಂದಾಗಲಿ ಊರ ಮನೆಗೆ ಬಂದಾಗಲಿ ಭಾರಿ ಪ್ರಶ್ನೆ ಮಾಡ್ತಿದ್ರಿ, ಅವ್ರಿಗೆ ಯಾಕೆ ಅಂತೀರಿ? ಕೇಳ್ತಿಲ್ಲ, ಯಾಕಂದ್ರೆ ಅವ್ರು ಬತ್ತೇ ಇಲ್ಲ ನಿಮ್ಮ ಊರಿಗೆ, ನಿಮ್ಮ ಊರಿಗೆ ಬತ್ತೇ ಇಲ್ಲಲ್ಲ. ಬಂದ್ರಲ್ಲ ಕೇಮದು, ಹಾ ಬಂದ್ರೆ ಮಾತ್ರ ಕೇಮದು. ಈಗ ಮಕ್ಕಳಿಗೆ ಉದ್ಯೋಗ ಕೊಡ್ತು ಅಂದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತು ಅಂದ್ರು. 10 ವರ್ಷಕ್ಕೆ ಎಷ್ಟಾಯ್ಕು? 20 ಕೋಟಿ ಅಲ್ಲ, 20 ಕೋಟಿ ಉದ್ಯೋಗ ಕೊಟ್ಟಿದ್ರು. ದೇಶದಂಗೆ ಯಾವ ಮಕ್ಕಳಿಗೂ ಕೆಲಸ ಇಲ್ದಿದ್ದೇ ಇರ್ತಿರ್ಲಿಲ್ಲ. ಇವತ್ತು ಕೆಲಸ ಕೊಟ್ಟದ್ದೇ ಇಲ್ಲ ಅವರು. ಅದಕ್ಕೋಸ್ಕರ ನಾನು ಪುನಃ ಕೇಂದ್ರ ನಿಮಗೆ, ಈ ಹಿಂದೆ 3 ವರ್ಷ ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದವ, ಅದಕ್ಕೆ ಓಟನ್ನು ಕೇಮ್ ಬಂದಿದೆ. 26ನೇ ತಾರೀಕಿಗೆ ಇಲೆಕ್ಷನ್, ಕಾಂಗ್ರೆಸ್ ಪಕ್ಷ ನಂಗೆ ಸೀಟ್ ಕೊಟ್ಟಿದ್ರು, ನಾನು ನಿಂತಿದೆ. ಮೊನ್ನೆ ಎಲ್ಲ ಬಂದು ಭಾಳ ಮಾತಾಡ್ರಿ ಇದೇ ವೇದಿಕೆ, ಹಂಗೆ ಪೂರದಕ್ಕೂ ಉತ್ತರ ಹೇಳೋದಿಲ್ಲ. ಆದರೆ ಮೌರ್ಯ ಅವರೇ, ಮೊನ್ನೆ ಇದೇ ವೇದಿಕೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಕಾಂತ್ ಭಾಷಣ ಮಾಡಿದ್ದು, ಇದು ದೇಶಪ್ರೇಮಿ ಮತ್ತು ದೇಶದ್ರೋಹಿಗಳ ಸಂಘರ್ಷ ಅಂತ. ನನಗೆ ಅದು ಯಾರು ದೇಶಪ್ರೇಮಿ ಯಾರು ದೇಶದ್ರೋಹಿ ಅಂತ ತೀರ್ಮಾನ ಇದೇ ವೇದಿಕೆಯಲ್ಲಿ ಮುಂದೆ ಆಗಬೇಕು. ನೀವು ಉತ್ತರ ಹೇಳ್ಕವ್ರಿಗೆ, ನಾನೆಲ್ಲ ಉತ್ತರ ಹೇಳೋದು, ನೀವು ಉತ್ತರ ಹೇಳ್ಕತ್ತವರಿಗೆ. ಯಾಕಂದರೆ ನಿಮ್ಮ ಮಧ್ಯೆ ಇದ್ದವ ನಾನು, ನೀವು ಕಂಡಿದ್ದವ, ನಾನು ನಿಮ್ಮನ್ನು ಕಂಡಿದ್ದೆ, ನೀವು ನನ್ನ ಕಂಡಿರಿ. ಅದಕ್ಕೆ ಅವ್ರು ದೂರದ್ದು ಬಂದ್ಕೊಂಡು ಇಲ್ಲಿ ದೂರಿ ಹೋರಾಡ್ತಿಲ್ಲ. ಕೆಲಸ ಮಾಡೋರು ಯಾರನ್ನೇಳಿ ತೀರ್ಮಾನ ಮಾಡಿ. ಕೆಲಸ ಮಾಡೋರು ದೇಶಪ್ರೇಮಿಗಳು, ಕೆಲಸ ಮಾಡದೇ ಇದ್ದವರು ಅವ್ರು ಆ ಜಾತಿಗೆ ಸೇರ್ತಾರೇನೋ ಅದನ್ನು ಹೇಳೋದಿಲ್ಲ ನಾನು. ಅವ್ರು ದೇಶದ್ರೋಹಿಗಳಂದೇಳಿ ಹೇಳೋದಿಲ್ಲ. ಆದರೆ ನಾವು ಕೆಲಸ ಮಾಡುವವರು ದೇಶಪ್ರೇಮಿಗಳಂದೇಳಿ ಹೇಳಕ್ಕೆ ಭಾಳ ಖುಷಿಯಂಗೆ ಹೇಳ್ತೀನಿ ನಾನು. ಅದಕ್ಕೋಸ್ಕರ ಸಮಯ ಜಾಸ್ತಿ ಆದ್ದರಿಂದ ನಾನು ಪುನಃ ಕೇಮಂತದ್ದು, ಇಷ್ಟು ಜನ ಸೇರಿದಿತ್ತಲ್ಲ ನಾನು 2012 ಗೆದ್ದಾಗಲಿಕ್ಕೆ, ಈ ಸಲ ಪುನಃ ಎಷ್ಟು ಜನ ಸೇರಿರಿ, ನೀವೆಲ್ಲ ಓಟ್ ಹಾಕಿ ಗೆಲ್ಲಿಸ್ತೀನಿ ನನಗೆ ನಂಬಿಕೆ ಐತಿ. ಓಟ್ ಹಾಕೋದು ಮಾತ್ರ ಅಲ್ಲ, ನೀವು ಊರ ಮನೆಗೆ ಹೇಳ್ಕತ್ತ, ಆಸ್ಪಾಸ್ ಮನೆಯವ್ರಿಗೆ ಹೇಳ್ಕತ್ತ, ಸರ್ಕಾರ ಇಷ್ಟಿಗೆ 5 ಗ್ಯಾರಂಟಿ ಕೊಟ್ಟಿರು ಇಲ್ಲ. ಅದೇ ಆ 2000 ಹ್ಯಾಂಗ್ ಖರ್ಚು ಆಯ್ತು ಅಂದೇಳಿ ಹೇಳ್ರಿ ಸುಧೀರ್. ದೇವ್ರ ದಬ್ಬಿಗೆ ಹೋಯ್ತು ಸ್ವಲ್ಪ ದುಡ್ಡು, ಕರೆಂಟ್ ಬಿಲ್ ಕಟ್ಟೋಕಿಲ್ಲ. ಇದೆಲ್ಲ ಕಂಡು ಆ ಮಕ್ಕಳಿಗೆ ಉದ್ಯೋಗ ಕೊಡಲಿ, ಅದಕ್ಕೋಸ್ಕರ ಸರ್ಕಾರ 3000 ರೂಪಾಯಿ ಕೊಟ್ಟದ್ದು. ಅವರು 20 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಸಿದ್ದರಾಮಯ್ಯ ಅದಕ್ಕೆ 3000 ರೂಪಾಯಿ ಡಿಗ್ರಿ ಆದವ್ರಿಗೆ, 1.5 ಸಾವಿರ ರೂಪಾಯಿ ಡಿಪ್ಲೊಮಾ ಆದವ್ರಿಗೆ ಕೊಡ್ಕೊಂಡು ಇಲ್ಲಿ ಇರಲಿಲ್ಲ. ದಯವಿಟ್ಟು ತಾವೆಲ್ಲ ಇದ್ರ ಬಗ್ಗೆ ಆಲೋಚನೆ ಮಾಡಿ 26ನೇ ತಾರೀಕು ಬೆಳಗತ್ತ ಬೇಗ ಬನ್ನಿ. ಅದ್ರ ಮುಂಚೆ ಮನೆ ಮನೆಗೆ ಹೋಗಿ ಹೇಳಿ ನಂಗೆ ಓಟ್ ಹಾಕ್ಸ್ಕಂದೇಳಿ ನಿಮ್ಮ ಹತ್ರಕ್ಕೆ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ಇನ್ನೊಂದು ಮಾತು, ನಾನು ಹಿಂದೆ ತುಳು ನಿಘಂಟಿಗೆ ದುಡ್ಡನ್ನು ಕೊಡ್ಸಿದೆ, ಈ ಶೆಡ್ಯೂಲಿಗೆ ಸೇರಿಸ್ಬೇಕಂತ ಮಾಡಿದೆ, ಪ್ರಯತ್ನ ಮಾಡಿದೆ. ಈಗ ಕುಂದಕನ್ನಡಕ್ಕೆ ಮಾನ್ಯ ಸಿದ್ದರಾಮಯ್ಯನವರು 1.5 ಕೋಟಿ ಬಿಡುಗಡೆ ಮಾಡಿ ಅಂತ ಬರ್ದಾಯ್ತು. ಅದರಿಂದ ಈ ನಮ್ಮ ಜಾತಿ ನಮ್ಮ ಭಾಷೆನೂ ಬೆಳೆಸ್ಕಂತ ಅವರು ಸಿದ್ದರಾಮಯ್ಯ ದುಡ್ಡು ಕೊಟ್ಟಿದ್ದು. ಅದಕ್ಕೆ ಮಾತಾಡ್ರಿ, ನಾವ್ ಬೇಕಾದ್ರೆ ಮಾತಾಡಿ.